ದಲಿತರಿಗೆ ಯಾವತ್ತೋ ಉಚಿತವಾದಂತಹ ಕರೆಂಟ್ ಅನ್ನು ಕೊಟ್ಟು ಬಿಡಬಹುದಾಗಿತ್ತು ಬೊಮ್ಮಾಯಿಯವರ ಸರ್ಕಾರ ಬರಬೇಕಾಯಿತು ಉಚಿತವಾದಂತಹ ಕರೆಂಟ್ ಕೊಡಲಿಕ್ಕೆ ಹಳ್ಳಿಯ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಿರಲಿಲ್ಲ ಸೈಕಲ್ ಕೊಡಲಿಕ್ಕೆ ಯಡಿಯೂರಪ್ಪನವರು ಬರಬೇಕಾಯಿತು ಈ ದೇಶದ ಹಸಿವನ್ನು ನೀಗಿಸಿದಂತಹ ರೈತ ಉಪವಾಸ ಇರ್ತಿರಲಿಲ್ಲ ಪ್ರಜೆಗಳ ಧ್ವನಿಯನ್ನು ಆಲಿಸಿದ್ರೆ ರೈತರಿಗೆ ಕೃಷಿಕರಿಗೆ ಯಾವತ್ತೋ ಸನ್ಮಾನ ಸಿಕ್ಕಿತ್ತು ಆದರೆ ಅವತ್ತು ಪ್ರಜೆಗಳ ಧ್ವನಿಯನ್ನು ಆಲಿಸಲಿಲ್ಲ ನರೇಂದ್ರ ಮೋದಿಯವರು ಕೃಷಿಕರನ್ನು ಸನ್ಮಾನಗೊಳಿಸುವಂತಹ ಕೃಷಿ ಸಮ್ಮಾನ್ ಇವತ್ತು ಸಾಧ್ಯ ಆಗಿದೆ ಹಾಗಾಗಿ ಕಾಂಗ್ರೆಸ್ಸಿನ ಯಾತ್ರೆ ಪ್ರಜಾಧ್ವನಿ ಅಲ್ಲ ಪ್ರಜಾದ್ರೋಹ.